ಕಳೆದ 13 ವರ್ಷಗಳಲ್ಲಿ ಕಂಡಿರದ ಭೀಕರ ಗಲಭೆ ಇಂಗ್ಲೆಂಡಿನಲ್ಲಿ ನಡೀತಾ ಇದೆ. ಇದು ಸುಳ್ಳು ಸುದ್ದಿಯಿಂದ ಶುರುವಾದ ಗಲಭೆ ಅನ್ನೋದು ಗಮನಾರ್ಹ. ಭಾರತದಲ್ಲಿ ಮಾತ್ರವಲ್ಲ ಇಂಗ್ಲೆಂಡ್ನಲ್ಲೂ ಸುಳ್ಳು ಸುದ್ದಿ ಅಪಪ್ರಚಾರ ಬಹಳ ದೊಡ್ಡ ಪಿಡುಗಾಗ್ಬಿಟ್ಟಿದೆ. ಲಿವರ್ಪೂಲ್ನಲ್ಲಿ 3 ಹೆಣ್ಣು ಮಕ್ಕಳನ್ನ ವ್ಯಕ್ತಿಯೊಬ್ಬ ಚೂರಿ ಇರಿದು ಕೊಂದ ಬಳಿಕ ಈ ಗಲಭೆ ಶುರುವಾಗಿದೆ. ಸುಳ್ಳು ವದಂತಿಗಳಿಂದ ಜನರು ಪ್ರಚೋದನೆಗೆ ಒಳಗಾದ ಬಳಿಕ ಶುರುವಾದ ಗಲಭೆ 2011 ಗಲಭೆಗಳ ನಂತರದ ಅತ್ಯಂತ ಕೆಟ್ಟ ಗಲಭೆ ಅಂತ ಇಂಗ್ಲೆಂಡ್ ಮತ್ತು ವೇಲ್ಸ್ ಪೊಲೀಸ್ ಫೆಡರೇಷನ್ ವಿವರಿಸಿದೆ. ಈವರೆಗೂ 100 ಹೆಚ್ಚು ಮಂದಿಯನ್ನ ಬಂಧಿಸಲಾಗಿದೆ. ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಪ್ರತಿಭಟನಾಕಾರರಿಗೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ್ದಾರೆ. ಇತ್ತೀಚೆಗೆ ಲಿವರ್ಪೂಲ್ನಲ್ಲಿ ನಡೆದ 3 ಹೆಣ್ಣು ಮಕ್ಕಳ ಹತ್ಯೆಯ ಆರೋಪಿ ಮುಸ್ಲಿಂ ಮತ್ತು ವಲಸಿಗ ಅನ್ನೋ ವದಂತಿ ಸಾಮಾಜಿಕ ಜಾಲತಾಣದಲ್ಲಿ ಹರಡಿತ್ತು. ಇದರಿಂದಾಗಿ ಅಶಾಂತಿ ಹರಡಿ ಹಿಂಸೆ ಶುರುವಾಗಿ ಬಿಟ್ಟಿತ್ತು. ಆದರೆ ಆ ಕೊಲೆ ಆರೋಪಿ ಮುಸ್ಲಿಂ ಆಗಿರಲೇ ಇಲ್ಲ, ಆತ ರವಾಂಡಾ ಮೂಲದ ಬೇರೆ ಧರ್ಮಕ್ಕೆ ಸೇರಿದವನಾಗಿದ್ದ. ಈ ಸುಳ್ಳು ಮಾಹಿತಿ ಬಲಪಂಥೀಯ ಬೆಂಬಲಿಗರಲ್ಲಿ ಆಕ್ರೋಶ ಸೃಷ್ಟಿಸಿತ್ತು. ಸುಳ್ಳು ಸುದ್ದಿ ಯಾವುದೇ ಕಡಿವಾಣವಿಲ್ಲದೆ ಹರಡಿದ ಕಾರಣ ಪ್ರತಿಭಟನೆಗಳು ಜಾಸ್ತಿಯಾದವು. ಬಲಪಂಥೀಯ ಪ್ರತಿಭಟನಾಕಾರರು ಮತ್ತು ಜನಾಂಗೀಯತೆ ವಿರೋಧಿ ಪ್ರತಿಭಟನಾಕಾರರ ನಡುವೆ ಘರ್ಷಣೆ ಉಂಟಾಗಿದ್ದು ಪರಿಸ್ಥಿತಿ ಹದಗೆಡಿತು. ಆಗಸ್ಟ್ 3 ಗುಂಪೊಂದು ನಾಟಿಂಗ್ಹ್ಯಾಮ್ನಲ್ಲಿರುವ ಹಾಲಿಡೇ ಇನ್ ಎಕ್ಸ್ಪ್ರೆಸ್ ಹೋಟೆಲ್ಗೆ ನುಗ್ಗಿ ಅಲ್ಲಿ ಉಳಿದುಕೊಂಡವರ ಮೇಲೆ ಹಲ್ಲೆ ಮಾಡೋಕೆ ಪ್ರಯತ್ನಿಸಿತು. ಗಲಭೆ ಲಿವರ್ಪೂಲ್, ಮ್ಯಾಂಚೆಸ್ಟರ್, ಬ್ರಿಸ್ಟಲ್, ಬ್ಲ್ಯಾಕ್ಪೂಲ್, ಹಲ್ ಮತ್ತು ಬೆಲ್ಫಾಸ್ಟ್ ಸೇರಿದಂತೆ ಅನೇಕ ಪಟ್ಟಣಗಳು ಮತ್ತು ನಗರಗಳಲ್ಲಿ ವ್ಯಾಪಿಸಿದೆ. ದಕ್ಷಿಣ ಯಾರ್ಕ್ಷೈರ್ನ ರೋಥರ್ಹ್ಯಾಮ್ನಲ್ಲಿ ಮಾಸ್ಕ್ ಧರಿಸಿದ ಪ್ರತಿಭಟನಾಕಾರರು ಆಶ್ರಯ ನೀಡ್ತಾ ಇದ್ದ ಹೋಟೆಲ್ನ ಕಿಟಕಿಗಳನ್ನ ಒಡೆದು ಹಾಕಿದ್ರು. ಘರ್ಷಣೆಯಲ್ಲಿ ಗಲಭೆಕೋರರು ಪೊಲೀಸರ ಮೇಲೆ ಇಟ್ಟಿಗೆಗಳು, ಬಾಟಲಿಗಳು ಮತ್ತು ಸ್ಫೋಟಕಗಳನ್ನ ಎಸೆದು ದಾಳಿ ನಡೆಸಿದ್ದಾರೆ ಅಂತ ವರದಿಗಳು ತಿಳಿಸಿವೆ. ದಾಳಿಗಳ ಪರಿಣಾಮವಾಗಿ ಹಲವು ಅಧಿಕಾರಿಗಳಿಗೆ ಗಾಯಗಳಾಗಿವೆ ಮತ್ತು ಅಂಗಡಿಗಳಿಗೆ ಹಾನಿ ಉಂಟಾಗಿದೆ ಅಂತ ವರದಿಯಾಗಿದೆ. 2011 ಉತ್ತರ ಲಂಡನ್ನಲ್ಲಿ ಮಿಶ್ರ ಜನಾಂಗದ ವ್ಯಕ್ತಿಯ ಮೇಲೆ ಪೊಲೀಸರು ಗುಂಡು ಹಾರಿಸಿದ ನಂತರ ಗಲಭೆ ಉಂಟಾಗಿತ್ತು. ಆ ಗಲಭೆಯ ನಂತರದ ಅತ್ಯಂತ ಕೆಟ್ಟ ಗಲಭೆ ಇದಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಈಗ ಪ್ರಮುಖ ನಗರಗಳು ಮತ್ತು ಪಟ್ಟಣಗಳ ಅತ್ಯಂತ ಗಲಭೆ ವ್ಯಾಪಿಸ್ತಾ ಇದೆ. ಸರ್ಕಾರ ಸಾವಿರಾರು ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳನ್ನ ಸಜ್ಜುಗೊಳಿಸಿದೆ. ಪರಿಸ್ಥಿತಿಯನ್ನ ನಿಭಾಯಿಸಿಕೊಳ್ಳೋಕೆ ಬೇಕಾದ ಎಲ್ಲ ಸಂಪನ್ಮೂಲಗಳಿವೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಈ ಹಿಂಸಾಚಾರ ತಪ್ಪು ಮಾಹಿತಿಯಿಂದ ಸೃಷ್ಟಿಯಾಗಿದೆ ಹಾಗೂ ಉಲ್ಬಣಗೊಂಡಿದೆ ಅನ್ನೋದು ಸ್ಪಷ್ಟ. 17 ವಯಸ್ಸಿನ ಕೊಲೆ ಆರೋಪಿ ಶಂಕಿತ ಆಕ್ಸೆಲ್ ರುಡಾಕುಬಾನ ಮುಸ್ಲಿಂ ಮತ್ತು ವಲಸಿಗ ಅನ್ನೋ ವದಂತಿ ಹರಡಿತ್ತು. ಗಲಭೆಗಳು ಹೆಚ್ಚುತ್ತಾ ಇದ್ದು ಮತ್ತು ತಪ್ಪು ಮಾಹಿತಿ ಕಡಿವಾಣವಿಲ್ಲದೆ ಹರಡ್ತಾ ಇರೋದ್ರಿಂದ ನ್ಯಾಯಾಧೀಶ ಆಂಡ್ರ್ಯೂ ಮೆನರಿ ಅವರು ಆರೋಪಿ ಅಪ್ರಾಪ್ತ ವಯಸ್ಕನಾಗಿದ್ರು ಆರೋಪಿಯ ಗುರುತು ಬಹಿರಂಗ ಮಾಡೋಕೆ ಅನುಮತಿಸಿದ್ರು. ಇದರಿಂದಾಗಿ ಕೊಲೆ ಆರೋಪಿ ಮುಸ್ಲಿಂ ಅನ್ನೋದು ಸುಳ್ಳು ಅಂತ ಸಾಬೀತಾಯ್ತು. ಆದ್ರೆ ಮುಸ್ಲಿಂ ಕೊಲೆ ಆರೋಪಿ ಅಪಪ್ರಚಾರದಿಂದ ಅಷ್ಟರಲ್ಲಾಗಲೇ ಸಾಕಷ್ಟು ಹಾನಿ ಆಗ್ಬಿಟ್ಟಿದೆ. ಹಿಂಸಾಚಾರಕ್ಕೆ ಸಂಬಂಧಿಸಿ 147 ವ್ಯಕ್ತಿಗಳನ್ನ ಬಂಧಿಸಲಾಗಿದೆ ಅಂತ ರಾಷ್ಟ್ರೀಯ ಪೊಲೀಸ್ ಮುಖ್ಯಸ್ಥರ ಕೌನ್ಸಿಲ್ನ ಬಿಜೆ ಹ್ಯಾರಿಂಗ್ಟನ್ ತಿಳಿಸಿದ್ದಾರೆ. ಈ ಸಂಖ್ಯೆ ಹೆಚ್ಚಾಗುವ ನಿರೀಕ್ಷೆಯೂ ಇದೆ. ಜನರು ಯಾವುದೇ ತಪ್ಪು ಮಾಹಿತಿಗೆ ಪ್ರತಿಕ್ರಿಯಿಸುವ ಮುನ್ನ ಲಭ್ಯವಾಗಿರುವ ಮಾಹಿತಿ ಸರಿಯಾಗಿದ್ದ ಅನ್ನೋದನ್ನ ಖಚಿತಪಡಿಸಿಕೊಳ್ಬೇಕು ಅಂತ ಅಧಿಕಾರಿಗಳು ಸಾರ್ವಜನಿಕರಲ್ಲಿ ಒತ್ತಾಯಿಸಿದ್ದಾರೆ. ಬಲಪಂಥೀಯ ಗುಂಪುಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳು ಪಾಶ್ಚಾತ್ಯ ದೇಶಗಳಲ್ಲಿ ಹೆಚ್ಚುತ್ತಾ ಇರುವ ವಲಸಿಗ ವಿರೋಧಿ ಭಾವನೆಯನ್ನ ಎತ್ತಿ ತೋರಿಸುತ್ತೆ. ಮಸೀದಿಗಳನ್ನ ಗುರಿಯಾಗಿಸಿಕೊಂಡು ದಾಳಿಗಳು ನಡೆಯುತ್ತಿವೆ. ಇದರಿಂದಾಗಿ ಇಸ್ಲಾಮಿಕ್ ಕೇಂದ್ರಗಳಲ್ಲಿ ಪೊಲೀಸರು ಭದ್ರತೆಯನ್ನ ಹೆಚ್ಚಿಸಿದ್ದಾರೆ. ಘಟನೆಗೆ ಪ್ರತಿಕ್ರಿಯಿಸಿರುವ ಯುಕೆ ಪ್ರಧಾನಿ ಕೀರ್ ಸ್ಟಾರ್ಮರ್ ಅಶಾಂತಿಯನ್ನ ಕಟು ಬಲಪಂಥೀಯ ಕೊಲೆಗಡುಕುತನ ಅಂತ ವಿವರಿಸಿ ಖಂಡಿಸಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ಮುಸ್ಲಿಮರಿಂದ ಭಾರಿ ಬೆಂಬಲ ಪಡೆದಿರುವ ಸ್ಟಾರ್ಮರ್ ಈ ದಾಳಿಗಳು ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಸಿದೆ ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಪ್ರಧಾನಿಯಾಗಿ ಆಯ್ಕೆಯಾಗಿರುವ ಸ್ಟಾರ್ಮರ್ ಗಲಭೆಗಳನ್ನ ನಿಯಂತ್ರಿಸೋಕೆ ಎಲ್ಲ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳೋದಾಗಿ ಭರವಸೆ ನೀಡಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.